ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಏನೇನೋ ಚುನಾವಣಾ ಅಕ್ರಮಗಳನ್ನು ಮಾಡಿ ಇಮ್ರಾನ್ ಖಾನ್ ಪಾರ್ಟಿಯ ಚಿಹ್ನೆಯನ್ನು ಕಿತ್ಕೊಂಡು ಇಮ್ರಾನ್ ಚುನಾವಣೆಗೆ ಸ್ಪರ್ಧಿಸದ ಹಾಗೆ ಮಾಡಿ, ಅವರ ಪಕ್ಷದ ಸದಸ್ಯರು ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಹಾಗೆ ಮಾಡಿ, ಆನಂತರವೂ ಫಲಿತಾಂಶವನ್ನು ಉಲ್ಟಾ ಮಾಡಿ ಶಹಬಾಜ್ ಪ್ರಧಾನಿ ಮತ್ತು ಜರ್ದಾರಿ ಪಾಕಿಸ್ತಾನದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಾಗಲೇ ಇಂಥದ್ದೊಂದು ಸಣ್ಣ ಅನುಮಾನ ಕಾಡೋದಕ್ಕೆ ಶುರುವಾಗಿತ್ತು. ಆದರೆ ಅದು ಇಷ್ಟು ಬೇಗ ಆಗಿ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಅದು ಆಗಿ ಹೋಗಿದೆ. ಏನಿಲ್ಲ, ಅಲ್ಲಿ ಸಿಂಪಲ್ಲಾಗಿ ಏನಾಗಿದೆ ಅಂದರೆ, ಅಮೆರಿಕಾದ ಅಧ್ಯಕ್ಷರಾಗಿ 4 ವರ್ಷಗಳಾದ ಮೇಲೆ ಅಧಿಕಾರಾವಧಿ ಮುಗಿಯೋದಕ್ಕಿನ್ನೇನು ಕೆಲವೇ ತಿಂಗಳು ಬಾಕಿ ಇರುವಾಗ ಜೋ ಬಿಡನ್ ಪಾಕಿಸ್ತಾನಕ್ಕೊಂದು ಪ್ರೇಮ ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಕಷ್ಟ ಸುಖಕ್ಕೆ ನಾವಿರ್ತೀವಿ, ಡೋಂಟ್ ವರಿ ಅಂತ ಆ ಪತ್ರದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಕಡೆ, ಚೈನಾ ಪಾಕಿಸ್ತಾನದಲ್ಲಿ ಮಾಡ್ತಾ ಇದ್ದ 3 ಡ್ಯಾಮ್ ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ನಿಲ್ಲಿಸಿದೆ. ಅಲ್ಲಿನ ಚೀನಿ ಇಂಜಿನಿಯರ್ಗಳನ್ನು ಪಾಕಿಸ್ತಾನಿ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಚೈನಾದ ಗಡಿ ದಾಟಿಸುವ ಕೆಲಸ ನಡೀತಾ ಇದೆ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಚೈನಾ ಔಟ್, ಅಮೆರಿಕಾ ಇನ್ ಅನ್ನೋದು ಸಣ್ಣಗೆ ಶುರು ಆಗ್ತಾ ಇದೆ. ಹಾಗಾದರೆ ಪಾಕಿಸ್ತಾನ ಮತ್ತು ಅಮೆರಿಕಾದ ನೆರಳಿಗೆ ಬರೋದರಿಂದ ಭಾರತದ ಮೇಲಾಗೋ ಪರಿಣಾಮಗಳೇನು? ಕಳೆದ 4 ವರ್ಷಗಳಿಂದಲೂ ಪಾಕಿಸ್ತಾನದ ಪ್ರಧಾನಿಗೆ ಒಂದು ಫೋನ್ ಕಾಲ್ ಕೂಡ ಮಾಡದ ಬಿಡನ್ ಈಗ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಜೊತೆ ಮತ್ತೆ ಡ್ಯುಯೆಟ್ ಹಾಡೋದಕ್ಕೆ ಹೋಗ್ತಾ ಇರೋದು ಯಾಕೆ? ಇದರ ಹಿಂದೆ ಅಮೆರಿಕಾದ ಲಾಭ ನಷ್ಟಗಳ ಲೆಕ್ಕಾಚಾರ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಈ ಜಿಯೋ ಪಾಲಿಟಿಕ್ಸ್ ಅನ್ನೋದು ನಮ್ಮ ದೇಸಿ ರಾಜಕಾರಣಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಮಜಾ ಕೂಡ ಕೊಡುತ್ತೆ. ಅಲ್ಲಿ ಕ್ಷಣ ಕ್ಷಣವೂ ಲೆಕ್ಕಾಚಾರಗಳು ಬದಲಾಗ್ತಾ ಇರುತ್ತವೆ. ಈ ಕ್ಷಣಕ್ಕೆ ಸ್ನೇಹಿತನ ಥರ ಇದ್ದವನು ಮರುಕ್ಷಣವೇ ಶತ್ರುವಾಗಿಬಿಡಬಹುದು. ಅಲ್ಲಿ ಬಾಯಿ ಒಂದು ಹೇಳ್ತಾ ಇದ್ದರೆ ಮನಸ್ಸು ಮತ್ತೇನೋ ಯೋಚನೆ ಮಾಡ್ತಾ ಇರುತ್ತೆ, ಬೇರೆ ಏನೋ ಸ್ಕೆಚ್ ಹಾಕ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರೂ ಶಾಶ್ವತ ಮಿತ್ರರೂ ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ. ಅಲ್ಲಿ ಬರೀ ಲಾಭ ನಷ್ಟಗಳ ಲೆಕ್ಕಾಚಾರ ಬಿಟ್ಟರೆ ಬೇರಿನ್ನೇನೂ ಇರೋದಿಲ್ಲ. ಹೀಗಾಗಿನೇ ಅದು ಕ್ಷಣ ಕ್ಷಣಕ್ಕೂ ಒಂಥರ ರೋಚಕವಾಗಿ ಕಾಣುತ್ತೆ. ಈಗ ನೋಡಿ, ಇಷ್ಟು ದಿನ ಪಾಕಿಸ್ತಾನ ಮತ್ತು ಚೈನಾ ಎರಡೂ ನಿಖಾ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡ್ತಾ ಇದ್ವಾ, ಅವರಿಬ್ಬರ ಸಂಬಂಧದ ಫಲವಾಗಿ ಸಿಪೆಕ್ ಅಂದರೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಕೂಡ ಅಲ್ಲಿ ಹುಟ್ಕೊಂಡಿತ್ತು. ಶಿನ್ಜಿಯಾಂಗ್ ಅಂದರೆ ಉಯಿಗರ್ ಪ್ರಾಂತದಿಂದ ಆರಂಭಗೊಂಡು ಬಲೂಚಿಸ್ತಾನದ ಗ್ವದಾರ್ ಬಂದರಿನವರೆಗೆ ರಸ್ತೆ, ಡ್ಯಾಮುಗಳು, ಕಾರ್ಖಾನೆಗಳು, ಸೋಲಾರ್ ಪವರ್, ಜಲವಿದ್ಯುತ್ ಸ್ಥಾವರಗಳು, ಮೈನಿಂಗ್, ಅಬಬಾ ಅದರಲ್ಲಿ ಏನಿರಲಿಲ್ಲ ಹೇಳಿ. ಚೈನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಗೆ ಮೀಸಲಿಟ್ಟಿದ್ದ $2 trillion ಪೈಕಿ ಈ ಪಾಕಿಸ್ತಾನದ ಸಿಪೆಕ್ ಮೇಲೆ ಸುಮಾರು $65 billion ಹಣವನ್ನು ಹೂಡಿಕೆ ಮಾಡಿತ್ತು. ಅಂದರೆ ಅದಿನ್ ಎಷ್ಟು ದೊಡ್ಡ ಹಾಗೂ ಚೈನಾದ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಯೋಜನೆ ಅನ್ನೋದನ್ನು ಯೋಚನೆ ಮಾಡಿ ನೋಡಿ. ಇನ್ನು ಪಾಕಿಸ್ತಾನಕ್ಕೆ ಕೂಡ ಇದು ತುಂಬಾ ಮುಖ್ಯ ಯೋಜನೆ ಆಗಿತ್ತು. ಅದರಿಂದ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಚೈನಾದಂಥ ಬಲಿಷ್ಠ ಗೆಳೆಯ ಸಿಗ್ತಾನೆ, ಬೇಕು ಅಂದಾಗಲೆಲ್ಲ ಸಾಲ ಸಿಗುತ್ತೆ, ಯೋಜನೆಯ ಹೆಸರಲ್ಲೊಂದಷ್ಟು ಬಡದು ಬಾಯಿಗೆ ಹಾಕೋಬಹುದು ಅಂತ ಪಾಕಿಸ್ತಾನವು ಯೋಚನೆ ಮಾಡಿತ್ತು. ಈ ಯೋಜನೆ ಶುರುವಾದಾಗ ಅಂದರೆ ಪಾಕಿಸ್ತಾನ ಮತ್ತು ಚೀನಾ ಇದಕ್ಕೆ ಸಹಿ ಹಾಕಿದಾಗ ಅಲ್ಲಿ ನವಾಜ್ ಷರೀಫ್ ಸರ್ಕಾರ ಆಯಿತು. ಅವತ್ತು ಇದು ಫ್ರಾಡು, ಇದರಿಂದ ಪಾಕಿಸ್ತಾನಕ್ಕೆ ಲಾಭ ಆಗೋದಿಲ್ಲ, ಷರೀಫ್ ತಾವು ತಿನ್ನೋದಕ್ಕೆ ಈ ಯೋಜನೆಗೆ ಸಹಿ ಹಾಕಿದ್ದಾರೆ, ಇದು ಚೈನಾಗೆ ಪಾಕಿಸ್ತಾನವನ್ನು ಅಡ ಇಡೋ ಪ್ರಯತ್ನ ಅಂತೆಲ್ಲ ಮಾತಾಡ್ತಾ ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದ ಇಮ್ರಾನ್ ಮುಂದೆ ಪಾಕಿಸ್ತಾನದ ಪ್ರಧಾನಿಯಾದರು. ಹಾಗೆ ಕುರ್ಚಿ ಮೇಲೆ ಕೂತ ಮರುಕ್ಷಣವೇ ಇಮ್ರಾನ್ ಖಾನ್ ಕೂಡ ಭಿಕ್ಷಾಪಾತ್ರೆ ಹಿಡ್ಕೊಂಡು ಹೋಗಿದ್ದು ಚೈನಾದ ಮುಂದಕ್ಕೇನೆ. ಅಲ್ಲಿಂದ ಇಮ್ರಾನ್ ಹಾಗೂ ಚೈನಾ ಸಿಕ್ಕಾಪಟ್ಟೆ ಕ್ಲೋಸ್ ಆದವು. ಅಲ್ಲಿವರೆಗೆ ಪಾಕಿಸ್ತಾನಕ್ಕೆ ಎಲ್ಲವನ್ನೂ ಕೊಡ್ತಾ ಇದ್ದ ಅಮೆರಿಕ ಪಾಕಿಗಳಿಂದ ದೂರ ಆಗ್ತಾ ಹೋಯಿತು. ಆ ಜಾಗಕ್ಕೆ ಚೈನಾ ಬಂದು ಕೂತ್ಕೊಳ್ತು. ಗೆಳೆಯರೇ, ಈಗ ಆ ಸೀನು ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಚೈನಾ ಪಾಕಿಸ್ತಾನದಿಂದ ಗಂಟು ಮೂಟೆ ಕಟ್ಟೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ಹಾಗಾದ್ರಲ್ಲಿ ಅಂಥದ್ದೇನಾಯಿತು? ಏನಿಲ್ಲ, ಚೈನಾದ ಹೂಡಿಕೆಗಳು ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಂತೆ ಬಲೂಚಿಸ್ತಾನದಲ್ಲಿ ಚೈನಾ ವಿರುದ್ಧ ಆಕ್ರೋಶ ಭುಗಿಲೇಳೋದಕ್ಕೆ ಶುರುವಾಯಿತು. ಚೈನಾ ನಮ್ಮ ಅನ್ನ ಕಿತ್ಕೋತಾ ಇದೆ ಅಂತ ಶುರುವಾದ ಪ್ರತಿಭಟನೆಗಳು ಕಂಡ ಕಂಡಲ್ಲಿ ಚೀನೀಯರನ್ನು ಹೊಡೆದುಕೊಳ್ಳುವ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ವು. ಚೈನಾದ ಆಸ್ತಿಪಾಸ್ತಿಗಳ ಮೇಲೆ ಬಲೂಚ್ ಬಂಡುಕೋರ ಪಡೆಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು. ಚೈನಾದ ಟೀಚರ್ಗಳ ಕೊಲೆ ಆಯಿತು. ಚೈನಾದ ರಾಜತಾಂತ್ರಿಕರು ತಂಗಿದ್ದ ಹೋಟೆಲ್ ಮೇಲೆ ದಾಳಿಗಳಾದವು. ಚೈನಾದ ಕಾರ್ಮಿಕರು ಪ್ರಯಾಣ ಮಾಡ್ತಾ ಇದ್ದ ಬುಲೆಟ್ ಪ್ರೂಫ್ ಗಾಡಿಗಳ ಮೇಲೆ ಕೂಡ ಬಂಡುಕೋರರು ದಾಳಿ ಮಾಡಿದರು. ಗ್ವದಾರಲ್ಲಿ ಸಂಜೆ ವಾಕಿಂಗ್ಗೆ ಬಂದಿದ್ದ ಚೀನಿಯರ ಮೇಲೆ ಮಕ್ಕಳು ಮರಿ ಜೊತೆಗಿರುವಾಗಲೇ ಫಿದಾಯಿನ ದಾಳಿ ನಡೀತು. ಪ್ರತಿ ಬಾರಿ ಇಂಥ ದಾಳಿ ನಡೆದಾಗಲೂ ನಮ್ಮ ಕಾರ್ಮಿಕರಿಗೆ, ನಮ್ಮ ನಾಗರಿಕರಿಗೆ ರಕ್ಷಣೆ ಕೊಡಿ ಅಂತ ಚೈನಾ ಪಾಕಿಸ್ತಾನಕ್ಕೆ ಆದೇಶವನ್ನು ಕೊಡ್ತಲೇ ಬರ್ತಾ ಇತ್ತು. ಇನ್ನು ಪಾಕಿಸ್ತಾನ ಕೂಡ ಅಪ್ಪಣೆ ಮಹಾಪ್ರಭು, ಅಪ್ಪಣೆ ಮಹಾಪ್ರಭು ಅಂತ ಹೇಳ್ತಾ ಇತ್ತು. ಆದರೆ ದಾಳಿಗಳು ನಡೀತಾ ಇದ್ದವು, ಸಾವುಗಳು ಆಗ್ತಾ ಇತ್ತು. ಮೊನ್ನೆ ನೋಡಿ, ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿನ ದಸ್ಸು ಡ್ಯಾಮ್ ನಿರ್ಮಾಣ ಕೆಲಸದಲ್ಲಿ ತೊಡಗಿದ್ದ ಚೈನಾದ ಇಂಜಿನಿಯರುಗಳು ಆ ಡ್ಯಾಮ್ ಸೈಟ್ನಿಂದ ಇಸ್ಲಾಮಾಬಾದಿಗೆ ಬರುವಾಗ
ಕಾರಾಕೋರಂ ಹೆದ್ದಾರಿಯಲ್ಲಿ ಅವರ ಮೇಲೆ ದಾಳಿ ನಡೆದಿದೆ. ಐವರು ಚೈನಾ ಇಂಜಿನಿಯರ್ಗಳು ಹಾಗೂ ಒಬ್ಬ ಪಾಕಿಸ್ತಾನಿ ಡ್ರೈವರ್ ಆ ದಾಳಿಯಲ್ಲಿ ಸಾವಿಗೀಡಾದರು. ಇದಾದ ಕೂಡಲೇ ಚೈನಾ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತು. ನಿಮಗೆ ತನಿಖೆ ಮಾಡೋ ಯೋಗ್ಯತೆ ಇಲ್ಲ, ಈ ಪ್ರಕರಣದ ಬಗ್ಗೆ ನಾವೇ ತನಿಖೆ ಮಾಡ್ಕೋತೀವಿ, ಅದಕ್ಕೆ ನಮ್ಮದೇ ತನಿಖಾಧಿಕಾರಿಗಳನ್ನು ಕಳಿಸ್ತೀವಿ ಅಂತ ಹೇಳಿದ ಚೈನಾ ತನ್ನೊಂದಷ್ಟು ಅಧಿಕಾರಿಗಳನ್ನು ಪಾಕಿಸ್ತಾನಕ್ಕೂ ಕಳುಹಿಸಿಕೊಡ್ತು. ಆ ಅಧಿಕಾರಿಗಳು ಬಂದಾಗ ಅವರನ್ನು ಖುದ್ದು ಪಾಕಿಸ್ತಾನದ ಗೃಹ ಸಚಿವನೇ ಭೇಟಿ ಮಾಡ್ದ. ಆ ದೃಶ್ಯಗಳು ಹೇಗಿವೆ ಅನ್ನೋದನ್ನು ಸ್ವಲ್ಪ ನೋಡ್ಬಿಡಿ. ಚೈನಾದ ಅಧಿಕಾರಿಗಳು ಬಂದಾಗ ತನ್ನದೇ ದೇಶದಲ್ಲಿ ಪಾಕಿಸ್ತಾನದ ಗೃಹ ಸಚಿವ ಅದೆಷ್ಟು ವಿನಮ್ರನಾಗಿ ಅವರನ್ನು ಭೇಟಿ ಮಾಡ್ತಾ ಇದ್ದಾನೆ, ಅವರಿಂದ ಇಂಟ್ರಾಗೇಟ್ ಮಾಡಿಸ್ಕೊಳ್ತಾನೆ, ಅವರ ಪ್ರಶ್ನೆಗೆ ಅಪರಾಧಿಯಂತೆ ಕೂತು ಉತ್ತರ ಕೊಡ್ತಾನೆ ಅನ್ನೋದನ್ನು ಒಂದ್ಸರಿ ನೋಡಿ ಕಣ್ ತುಂಬಿಕೊಂಡು ಬಿಡಿ. ಒಂದು ದೇಶಕ್ಕೆ ಇದಕ್ಕಿಂತ ಅವಮಾನ ಬೇರೆ ಏನಿರೋದಕ್ಕೆ ಸಾಧ್ಯ? ಆದರೆ ಪಾಕಿಸ್ತಾನ ಇದನ್ನು ಅನುಭವಿಸಲೇಬೇಕು, ಯಾಕೆಂದರೆ ಅದು ಬದುಕುತ್ತಾ ಇರೋದು ಚೈನಾದ ಭಿಕ್ಷೆ ಮೇಲೆ. ಇಲ್ಲಿ ಹೀಗೆ ಬಗ್ಗಿ ನಡೀಲಿಲ್ಲ ಅಂದರೆ $65 ಬಿಲಿಯನ್ ಹಾಗೂ ಇನ್ನಿತರ ಸಾಲಗಳನ್ನು ವಾಪಸ್ಸು ಕೊಡಬೇಕಾಗತ್ತೆ. ಆ ಶಕ್ತಿ ಖಂಡಿತ ಪಾಕಿಸ್ತಾನಕ್ಕಿಲ್ಲ. ಇನ್ನು ಚೈನಾ ಕೂಡ ಈ ಪರಿಸ್ಥಿತಿಯನ್ನು ಎಷ್ಟು ಸಾಧ್ಯನೋ ಅಷ್ಟು ತನ್ನ ಅನುಕೂಲಕ್ಕೆ ಬಳಸ್ಕೊಳ್ಳೋದಕ್ಕೆ ಹೊರಡಿತು. ಪಾಕಿಸ್ತಾನಕ್ಕೆ ನಮ್ಮ ನೌಕರರಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ನಾವೇ ನಮ್ಮ ಸೇನೆಯನ್ನು ಕಳುಹಿಸಿ ರಕ್ಷಣೆ ಕೊಡ್ತೀವಿ, ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತು ಚೈನಾ. ಹಾಗೆ ನೋಡಿದರೆ ಚೈನಾಗಿಂತ ಪಾಕಿಸ್ತಾನದ ಪೊಲೀಸರು, ಪಾಕಿಸ್ತಾನದ ಸೇನೆ ತುಂಬಾ ಸ್ಟ್ರಾಂಗ್ ಅಂತ ಹೇಳಿದರೆ ತಪ್ಪೇನಾಗೋದಿಲ್ಲ. ಚೈನಾ ಬಳಿ ಹಣ ಇದೆ, ಆಯುಧಗಳನ್ನು ಅವರು ತಯಾರು ಮಾಡಿ ಪಾಕಿಸ್ತಾನಕ್ಕೆ ಕೊಡ್ತಾರೆ. ಬಿಟ್ಟರೆ ಸೇನಾಶಕ್ತಿ ಅಂತ ಬಂದರೆ ಪಾಕ್ ಸೇನೆಗೆ ಯುದ್ಧ ಮಾಡಿ ಭಯೋತ್ಪಾದಕರ ಜೊತೆ ಹೋರಾಡಿ ಅಭ್ಯಾಸ ಇದೆ. ಚೀನೀಯರಿಗೆ ಅದು ಕೂಡ ಇಲ್ಲ. ಆದರೂ ಚೈನಾ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಬಯಸುತ್ತೆ. ಅಲ್ಲಿ ತನ್ನ ಸೇನಾ ನೆಲೆಗಳನ್ನು ಸ್ಥಾಪಿಸಿಕೊಂಡು ಇಡೀ ಏಷ್ಯಾದ ಮೇಲೆ ಕಂಟ್ರೋಲನ್ನು ಇಟ್ಟುಕೊಳ್ಳೋದಕ್ಕೆ ಚೈನಾ ಬಯಸುತ್ತೆ. ಈ ಹಿಂದೆ ಅಮೆರಿಕಾ ಹೇಗೆಲ್ಲ ಪಾಕಿಸ್ತಾನವನ್ನು ಬಳಸ್ಕೊಳ್ತಾ ಇತ್ತೋ ಹಾಗೆ ತಾನು ಕೂಡ ಬಳಸ್ಕೋಬೇಕು ಅಂತ ಚೈನಾ ಬಯಸುತ್ತೆ. ಅದಕ್ಕಾಗಿ ಇಂಜಿನಿಯರ್ಗಳ ಮೇಲೆ, ತನ್ನ ಇನ್ನಿತರ ಸಿಬ್ಬಂದಿ ಮೇಲೆ ನಡೆದ ಭಯೋತ್ಪಾದಕ ದಾಳಿಯನ್ನು ನೆಪವಾಗಿಟ್ಟುಕೊಂಡು ಚೈನಾ ಪಾಕಿಸ್ತಾನವನ್ನು ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ನಿಂತುಕೊಳ್ತು. ನಿಮಗೆ ನಮ್ಮ ಸಿಬ್ಬಂದಿಯನ್ನು ಕಾಪಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹೀಗಾಗಿ ನಾವು ಇಲ್ಲಿ ಮಾಡ್ತಾ ಇರೋ ಕಾಮಗಾರಿಗಳನ್ನು ನಿಲ್ಲಿಸಿಬಿಡ್ತೀವಿ ಅಂತ ಹೇಳ್ತು ಚೈನಾ. ಈ ದಸ್ಸು ಡ್ಯಾಮ್ ಇದೆಯಲ್ಲ, ಇದು ಪಾಕಿಸ್ತಾನದ ಮಹತ್ವಾಕಾಂಕ್ಷಿ ಜಲ ವಿದ್ಯುತ್ ಉತ್ಪಾದನಾ ಘಟಕ. ಇದರ ಮೊದಲ ಹಂತ ಈ ವರ್ಷಾಂತ್ಯದ ವೇಳೆಗೆ ಕಾರ್ಯಾರಂಭವನ್ನು ಮಾಡಬೇಕು. ಆದರೆ ಈಗ ಚೈನಾ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ತನ್ನ ಸುಮಾರು 700ಕ್ಕೂ ಅಧಿಕ ಇಂಜಿನಿಯರ್ಗಳನ್ನು ವಾಪಸ್ಸು ಕರೆಸ್ಕೊಳ್ತಾ ಇದೆ. ಹಾಗೆ ಡೈಮರ್ವಾಷಾ ಡ್ಯಾಮ್ ಮತ್ತು ಬಹುಮದ್ ಡ್ಯಾಮ್ಗಳ ಕೆಲಸವನ್ನು ಕೂಡ ಚೈನಾ ನಿಲ್ಲಿಸಿದೆ. ನಾವು ಕೆಲಸ ಮಾಡೋದಿಲ್ಲ, ವಾಪಸ್ಸು ಹೋಗ್ತೀವಿ ಅಂತ ಹೇಳಿದರೆ ಪಾಕಿಸ್ತಾನ ಮಾತು ಕೇಳುತ್ತೆ ಅನ್ನೋದು ಚೈನಾದ ತಂತ್ರ. ಹೀಗೆ ಇಲ್ಲವರು ನಾವು ಹೋಗ್ತೀವಿ ಅಂತ ಹೇಳೋ ಹೊತ್ತಿಗೆ ಅಲ್ಲಿ ಅಮೆರಿಕಾದಿಂದ ಪಾಕಿಸ್ತಾನದ ಪ್ರಧಾನಿಗೆ ಒಂದು ಲವ್ ಲೆಟರ್ ಬಂದಿದೆ. ಅಮೆರಿಕಾಗೆ ಪಾಕಿಸ್ತಾನದಲ್ಲಿ ತನ್ನ ಸೇನಾ ನೆಲೆಗಳನ್ನು ಇಟ್ಟುಕೊಂಡ್ರೆ ಮಾತ್ರ ಏಷ್ಯಾದ ಮೇಲೆ ಸಂಪೂರ್ಣ ಹಿಡಿತ ಸಾಧ್ಯ ಅನ್ನೋದು ಅರ್ಥವಾಗಿದೆ. ಈ ಹಿಂದೆ ಆಫ್ಘಾನಿಸ್ತಾನದಲ್ಲಿ ಅಮೆರಿಕಾದ ಪಡೆಗಳಿದ್ದಾಗ ಪಾಕಿಸ್ತಾನದಲ್ಲಿ ಅಮೆರಿಕ ಸಾಕಷ್ಟು ನೆಲೆಗಳನ್ನು ಹೊಂದಿತ್ತು. ಈಗ ಕೂಡ ಇರಾನ್ ಮೇಲೆ ಇಷ್ಟರಲ್ಲಿ ಯುದ್ಧ ಸಾರಬೇಕಾದ ಪರಿಸ್ಥಿತಿ ಬರಬಹುದು. ಹಾಗೇನಾದರೂ ಆದರೆ ಅಮೆರಿಕಾಗೆ ತಕ್ಷಣದ ನೆಲೆ ಅಂತ ಸಿಗೋದು ಪಾಕಿಸ್ತಾನದಲ್ಲೇ. ಯಾಕೆ ಅಂದರೆ ಭಾರತ ಏನೇ ಸ್ನೇಹ ಇಟ್ಟುಕೊಂಡರೂ ಕೂಡ ಯುದ್ಧದ ಸಂದರ್ಭದಲ್ಲಿ ಸೇನಾ ನೆಲೆಗಳನ್ನು ಕೊಡೋದು, ವಾಯುನೆಲೆಗಳನ್ನು ಬಿಟ್ಟುಕೊಡೋದು, ಸೈನ್ಯಕ್ಕೆ ಜಾಗ ಕೊಡೋದು ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಇರಾನ್ ಹಾಗೂ ಭಾರತದ ಸಂಬಂಧಗಳು ಚೆನ್ನಾಗಿವೆ. ಇರಾನ್ ರಷ್ಯಾ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದೆ, ರಷ್ಯಾ ಭಾರತದ ಸಂಬಂಧಗಳು ಚೆನ್ನಾಗಿವೆ. ಜೊತೆಗೆ ಭಾರತ ಅಲಿಪ್ತ ದೇಶ, ಯುದ್ಧಗಳಲ್ಲಿ ಯಾರ ನೆರವಿಗೂ ನಿಲ್ಲೋದಿಲ್ಲ. ಹೀಗಾಗಿ ಅಮೆರಿಕಾಗೆ ಹೇಳಿದ ಹಾಗೆ ಕೇಳುವ ಒಬ್ಬ ಗುಲಾಮ ಬೇಕು, ಅದು ಪಾಕಿಸ್ತಾನ ಮಾತ್ರ. ಇನ್ನು ಪಾಕಿಸ್ತಾನದಲ್ಲಿ ಚೈನಾದ ಪ್ರಭಾವ ಹೆಚ್ಚಾದರೆ ಅದರಿಂದ ಆತಂಕಕ್ಕೀಡಾಗೋದು ಕೂಡ ಅಮೆರಿಕಾನೇ. ಈ ಹಿಂದೆ ಭಾರತ ರಷ್ಯಾ ಜೊತೆ ತೈಲ ವ್ಯಾಪಾರ ಮಾಡುವುದನ್ನು ನೋಡಿ ನಾವು ಯಾಕದನ್ನು ಮಾಡಬಾರದು ಅಂತ ರಷ್ಯಾಗೆ ಹೋಗಿ ಪುತಿನ್ ಅವರನ್ನು ಭೇಟಿ ಮಾಡಿ ಬಂದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅಧಿಕಾರವನ್ನೇ ಕಳ್ಕೊಂಡಿದ್ದರು. ಅಮೆರಿಕಾದ ಆದೇಶದ ಮೇರೆಗೆ ಶಹಬಾಜ್ ಪಾಕಿಸ್ತಾನದ ಪ್ರಧಾನಿಯಾದರು, ಇಮ್ರಾನ್ ಜೈಲು ಸೇರಿದರು, ಅವರ ಪಕ್ಷ ಕೂಡ ನಾಶವಾಯಿತು. ಈ ಬಾರಿ ಮತ್ತೆ ಶಹಬಾಜ್ ಅಧಿಕಾರಕ್ಕೆ ಬಂದಿದ್ದಾರೆ. ಇದೆಲ್ಲ ಕೂಡ ಅಮೆರಿಕಾದ ಕೃಪೆಯಿಂದಲೇ ನಡೆದಿದೆ. ಇನ್ನು ಹಾಗೆ ಮೊದಲ ಬಾರಿ ಶಹಬಾಜ್ ಪ್ರಧಾನಿಯಾದ ಕೂಡಲೇ ಆಫ್ಘಾನಿಸ್ತಾನದ ಮೇಲೆ ಡ್ರೋನ್ ದಾಳಿ ನಡೆಸಿ ಅಲ್ ಜೌಹರಿಯನ್ನು ಹೊಡೆದು ಹಾಕೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡಿತು. ಇನ್ನು ಜಗತ್ತಿನ ಎಲ್ಲ ದೇಶಗಳಲ್ಲೂ ಇಂಥ ಗುಲಾಮರೇ ಬೇಕು ಅಂತ ಅಮೆರಿಕ ಬಯಸುತ್ತೆ. ಅಂಥವರನ್ನು ಅಧಿಕಾರಕ್ಕೆ ತರೋದಕ್ಕಾಗಿ ಅಮೆರಿಕ ನಾನಾ ದೇಶಗಳಲ್ಲಿ ಪ್ರಯತ್ನ ಪಡ್ತಲೇ ಇರುತ್ತೆ. ಭಾರತವನ್ನು ಅವರೇನು ಬಿಟ್ಟಿಲ್ಲ, ಇಲ್ಲಿ ಅಧಿಕಾರ ಬದಲಾವಣೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೇ ಗಾರ್ಸೆಟಿ ಅನ್ನೋ ರಾಯಭಾರಿಯನ್ನು ಅಮೆರಿಕ ಇಲ್ಲಿಗೆ ಕಳುಹಿಸಿಕೊಟ್ಟಿದೆ. ಆತ ಕೂಡ ತನ್ನ ಶಕ್ತಿ ಮೀರಿ ಇಲ್ಲಿನ ಆಡಳಿತಾರೂಢ ಸರ್ಕಾರದ ವಿರುದ್ಧ ಏನೇನು ಬೇಕೋ ಅದೆಲ್ಲವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದು ಬೇರೆಯೇ ವಿಷಯ, ಅದೊಂದು ಕಡೆ ಇರಲಿ.
ಪಾಕಿಸ್ತಾನದಲ್ಲಿ ಇಮ್ರಾನ್ ಕುರ್ಚಿ ಕಿತ್ಕೊಂಡು ಶಹಬಾಜ್ ಷರೀಫ್ನ ಕೂಡಿಸಿದ ಅಮೆರಿಕ ಈಗ ಅವರಿಂದ ಇನ್ನೂ ಹೆಚ್ಚಿನದ್ದನ್ನು ನಿರೀಕ್ಷೆ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಚೈನಾ ನಾಗರಿಕರ ಮೇಲಿನ ದಾಳಿಗಳನ್ನು ಅಲ್ಲಿನ ISI ಹಾಗೂ ಸೇನೆ ತಡೆಯೋದಕ್ಕೇನು ಹೋಗ್ತಾ ಇಲ್ಲ. ಹಾಗಂತ ಚೈನಾದ ಮುಂದೆ ಕಣ್ಣೀರು ಹರಿಸೋದನ್ನು ಇವರು ನಿಲ್ಲಿಸಿಲ್ಲ. ಮೊನ್ನೆ ನೋಡಿ, ಚೈನಾದ ಇಂಜಿನಿಯರ್ಗಳು ಸಾವಿಗೀಡಾದ ಕೂಡಲೇ ಖುದ್ದು ಪ್ರಧಾನಿ ಹಾಗೂ ರಕ್ಷಣಾ ಸಚಿವ ಇಬ್ಬರೂ ಕೂಡ ಚೈನಾ ರಾಯಭಾರ ಕಚೇರಿಗೆ ಹೋಗಿ ಸಂತಾಪವನ್ನು ಸೂಚಿಸಿ ಬಂದರು. ಇಂಥ ಓವರ್ ಆ್ಯಕ್ಷನ್ಗಳನ್ನು ಪಾಕಿಸ್ತಾನ ತುಂಬ ಚೆನ್ನಾಗಿ ಮಾಡುತ್ತೆ. ಇನ್ನು ಈಗ ಯಾವಾಗ ಚೈನಾ ನಾವು ವಾಪಸ್ಸು ಹೋಗ್ಬಿಡ್ತೀವಿ ಅಂತ ಹೇಳ್ತೋ, ಅಮೆರಿಕದ ಅಧ್ಯಕ್ಷ ಬಿಡನ್ ಕಡೆಯಿಂದ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಪತ್ರ ಬಂದು ಶಹಬಾಜ್ಗೆ ಬಂದು ತಲುಪಿದೆ. ಗೆಳೆಯರೇ, ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗ ಆ ನಂತರ ಕೂಡ ಪಾಕಿಸ್ತಾನದ ಪ್ರಧಾನಿಗೆ ಅಮೆರಿಕದ ಅಧ್ಯಕ್ಷರು ಒಂದೇ ಒಂದು ಫೋನ್ ಕಾಲ್ ಕೂಡ ಮಾಡಿರಲಿಲ್ಲ. ಅಮೆರಿಕ ಅಧ್ಯಕ್ಷರು ನಮಗೆ ಕಾಲ್ ಮಾಡಲಿಲ್ಲ, ಭಾರತದ ಜೊತೆ ಮಾತಾಡ್ತಾರೆ, ನಮಗೆ ಫೋನು ಮಾಡೋದಿಲ್ಲ ಅಂತ ಅದೆಷ್ಟು ಬಾರಿ ಇಮ್ರಾನ್ ಖಾನ್ ಕಣ್ಣೀರು ಹಾಕಿರಲಿಲ್ಲ ಹೇಳಿ, ಆದರೂ ಅಮೆರಿಕ ಪಾಕಿಸ್ತಾನದ ಕಡೆ ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ. ಆದರೆ ಈಗ ಸೀದಾ ಒಂದು ಪತ್ರನೇ ಬರೆದು ಬಿಟ್ಟಿದ್ದಾರೆ ಬಿಡನ್ನು. ಇಲ್ಲಿ ಅಮೆರಿಕದ ಅಧ್ಯಕ್ಷರ ಗುರಿ ತುಂಬ ಸ್ಪಷ್ಟ. ಇನ್ನು ಕೆಲವೇ ತಿಂಗಳಲ್ಲಿ ಅಮೆರಿಕದಲ್ಲೂ ಚುನಾವಣೆಗಳು ನಡೆಯುತ್ತವೆ. ಆ ಚುನಾವಣೆಗಳಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಬಿಡನ್ಗೆ ಮುಸ್ಲಿಮರ ಮತಗಳು ಬೇಕು ಅನ್ನೋದು ಒಂದು. ಎರಡನೆಯದು, ಏಷ್ಯಾದಲ್ಲಿ ಚೈನಾದ ಶಕ್ತಿಯನ್ನು ಕಡಿಮೆ ಮಾಡಬೇಕು, ಪಾಕಿಸ್ತಾನದಿಂದ ಚೈನಾನ ಓಡಿಸಬೇಕು ಅನ್ನೋದು. ಇದು ಸಾಧ್ಯ ಆಗುತ್ತಾ? ಚೈನಾ ಕೂಡ ಬಡಪೆಟ್ಟಿಗೆ ಬಗ್ಗೋ ಥರದ ದೇಶ ಅಲ್ಲ. ಪಾಕಿಸ್ತಾನಕ್ಕಿನ್ನು ಚೈನಾ ಹಣ ಪಂಪ್ ಮಾಡೋದನ್ನು ನಿಲ್ಲಿಸುತ್ತೆ. ಈಗಾಗಲೇ ಅದನ್ನು ಚೈನಾ ಕಡಿಮೆ ಕೂಡ ಮಾಡಿದೆ. ಯಾಕೆಂದರೆ ಚೈನಾದಲ್ಲಿ ಕೂಡ ಆರ್ಥಿಕ ಸಮಸ್ಯೆಗಳು ಶುರುವಾಗಿವೆ. ಚೈನಾದ ಉತ್ಪಾದನಾ ವಲಯ, ಅಲ್ಲಿನ ರಿಯಲ್ ಎಸ್ಟೇಟ್ ಉದ್ಯಮ ನೆಲ ಕಚ್ಚಿವೆ. ಹೀಗಾಗಿ ಚೈನಾ ಬೆಲ್ಟ್ ಅಂಡ್ ರೋಡ್ ಮೇಲೆ ಮಾಡ್ತಾ ಇದ್ದ ಖರ್ಚನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಈಗ ಪಾಕಿಸ್ತಾನಕ್ಕೆ ಕೊಡೋ ಭಿಕ್ಷೆಯನ್ನು ಕೂಡ ಅವರು ನಿಲ್ಲಿಸುವ ಸಾಧ್ಯತೆಗಳಿರುತ್ತವೆ. ಇನ್ನು ಅಮೆರಿಕ ಅಲ್ಲಿಗೆ ಮತ್ತೆ ಬಂದು ಕೂತ್ಕೋತಾ ಇದೆಯಲ್ಲ, ಅದರ ಪರಿಣಾಮ ಭಾರತದ ಮೇಲೆ ಏನಾಗಬಹುದು? ಏನೂ ಆಗೋದಿಲ್ಲ. ಯಾಕೆಂದರೆ ಚೈನಾನ ಎದುರಿಸೋದಕ್ಕೆ ಅಮೆರಿಕಾಗೆ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಈಗ ಭಾರತನೇ ಬೇಕು. ಭಾರತದ ಸಹಾಯ ಇಲ್ಲದೇ ಇದ್ದರೆ ಏಷ್ಯಾದಲ್ಲಿ ಏನೂ ಮಾಡೋ ಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಇನ್ನು ಭಾರತಕ್ಕೆ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಅಮೆರಿಕದ ತೊಡೆಯ ಮೇಲೆ ಪಾಕಿಸ್ತಾನ ಕೂತೇ ಇದೆ. ಅದರಿಂದ ಭಾರತಕ್ಕಾದ ನಷ್ಟ ಏನು? ಕಾಶ್ಮೀರ ಸಮಸ್ಯೆ ಒಂದು ಬಿಟ್ಟರೆ ಪಾಕಿಸ್ತಾನಕ್ಕೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನು ಅಮೆರಿಕದ ಸ್ನೇಹ ಇದ್ದೂ ಕೂಡ ಅವರು ಉದ್ಧಾರನೂ ಆಗಲಿಲ್ಲ. ಇನ್ನು ಈಗಂತೂ ಭಾರತ ಸಾಕಷ್ಟು ಬಲಿಷ್ಠಗೊಂಡಿದೆ, ಈಗ ಅವರು ಇನ್ನೇನು ಮಾಡ್ತಾರೆ? ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಇದರಿಂದ ಲಾಭ ಇದೆ. ಅಲ್ಲಿಂದ ಚೈನಾ ಎದ್ದು ಹೋದರೆ ಅಮೆರಿಕ ಅವರಿಗೆ ಇನ್ನಷ್ಟು ಅನುದಾನಗಳನ್ನು ಕೊಡುತ್ತೆ, IMF ಸಾಲ ಸಿಗೋ ಹಾಗೆ ನೋಡಿಕೊಳ್ಳುತ್ತೆ, ಅಮೆರಿಕಾಗೆ ಪಾಕಿಸ್ತಾನದ ಕೃಷಿ ಹಾಗೂ ಇನ್ನಿತರ ವಸ್ತುಗಳು ರಫ್ತಾಗತ್ವೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಲಾಭ ಬರುತ್ತೆ. ಅಮೆರಿಕದ ರಾಜಕಾರಣಿಗಳು, ಸೇನಾಧಿಕಾರಿಗಳು ಇನ್ನು ಧೈರ್ಯವಾಗಿ ತಮ್ಮ ಕಳ್ಳ ಸಂಪಾದನೆಯನ್ನು ಅಮೆರಿಕಾಗೆ ಸಾಗಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಪಾಕಿಸ್ತಾನಕ್ಕಂತೂ ಇದರಿಂದ ಲಾಭವೇ ಲಾಭ. ಇದು ಗೆಳೆಯರೆ ಪಾಕಿಸ್ತಾನ ಚೈನಾದಿಂದ ದೂರ ಆಗ್ತಾ ಮತ್ತೆ ಅಮೆರಿಕದ ತೆಕ್ಕೆಗೆ ಜಾರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.